ನಮಸ್ಕಾರ, ನಾನು ಸಪ್ನ. ಬ್ರಿಟನ್ ಸಂಸತ್ತಿನ ಚುನಾವಣೆ ನಡೆದು ಫಲಿತಾಂಶ ಹೊರಬಿದ್ದಿದೆ. 650 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬರೋಬ್ಬರಿ 412 ಸ್ಥಾನಗಳನ್ನು ಗೆಲ್ಲೋ ಮೂಲಕ ಲೇಬರ್ ಪಕ್ಷ ಆಡಳಿತಾರೂಢ ಕನ್ಸರ್ವೇಟಿವ್ ಪಕ್ಷವನ್ನು ಮಣಿಸಿದೆ. ಅಧಿಕಾರದಲ್ಲಿದ್ದು ಕೇವಲ 121 ಸ್ಥಾನಗಳ ಗೆದ್ದಿರೋ ನಿರ್ಗಮಿತ ಪ್ರಧಾನಿ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ತೀವ್ರ ಮುಖಭಂಗನ ಅನುಭವಿಸಿದೆ. ಲೇಬರ್ ಪಕ್ಷದ ಕೀರ್ ಸ್ಟಾರ್ಮರ್ ನೂತನ ಪ್ರಧಾನಿ ಆಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನಿ ಹುದ್ದೆಗೆ ಅವರನ್ನ ಮೂರನೇ ರಾಜ ಚಾರ್ಲ್ಸ್ ಅವರು ಆಹ್ವಾನ ಮಾಡಿದ್ದಾರೆ. ಬ್ರಿಟನ್ ಚುನಾವಣಾ ಇತಿಹಾಸದಲ್ಲಿ ಕಾರ್ಮಿಕ ಪರವಾದ ಹಕ್ಕು ನೀತಿ ನಿರೂಪಣೆಗಳೊಂದಿಗೆ ಹೋರಾಟ ನಡೆಸುವ ಮೂಲಕ 1906 ರಚನೆಯಾದ ಲೇಬರ್ ಪಕ್ಷ ಎಡಪಂಥೀಯ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದಿಸಿತು. ಆದರೆ ಪಕ್ಷ 1924 ಮೊದಲ ಬಾರಿಗೆ ಅಧಿಕಾರಕ್ಕೇರಿತು. ಇದೀಗ ಮೊದಲ ಬಾರಿಗೆ ಅಧಿಕಾರಕ್ಕೇರಿದ 100ನೇ ವರ್ಷದ ಸಂಭ್ರಮದ ನಡುವೆನೆ ಪಕ್ಷ ಮತ್ತೆ ಅಧಿಕಾರಕ್ಕೇರಿದೆ. ಆದರೆ ಶತಮಾನದ ಹಿಂದಿನ ಲೇಬರ್ ಪಕ್ಷ ಈಗಿನ ಲೇಬರ್ ಪಕ್ಷಕ್ಕೂ ಭಾರಿ ಬದಲಾವಣೆಗಳಿದ್ದಾವೆ. ಈ ಪಕ್ಷ ತನ್ನ ಸಿದ್ಧಾಂತ ಮತ್ತು ಧೋರಣೆಗಳನ್ನೇ ಬದಲು ಮಾಡಿಕೊಂಡಿದೆ. ಬಲಪಂಥೀಯ ಚಿಂತನೆಗಳನ್ನು ಮೈಗೂಡಿಸ್ಕೊಂಡಿದೆ. ಅಂತಹ ಚಿಂತನೆಗಳನ್ನು ಪಕ್ಷದೊಳಗೆ ಬಿತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಕೀರ್ ಸ್ಟಾರ್ಮರ್ ಈಗ ಪ್ರಧಾನಿ ಆಗ್ತಾ ಇದ್ದಾರೆ. 14 ವರ್ಷಗಳ ನಿರಂತರ ಅಧಿಕಾರ ನಡೆಸಿದ್ದ ಕನ್ಸರ್ವೇಟಿವ್ ಪಕ್ಷ ಭಾರತೀಯ ಮೂಲದ ಪ್ರಧಾನಿ ರಿಷಿ ಸುನಕ್ ನೇತೃತ್ವದ ಹೋರಾಟದಲ್ಲಿ ಸೋಲುಂಡಿದೆ. ಬಹುಶಃ ರಿಷಿ ಅವರ ರಾಜಕೀಯವು ಇಲ್ಲಿಗೆ ಕೊನೆಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಅಂದಹಾಗೆ 2015 ಬ್ರಿಟನ್ ಸಂಸತ್ ಸದಸ್ಯರಾಗಿದ್ದ ರಿಷಿ ಸುನಕ್ ಮೋದಿಯಂತೆಯೇ ಕೂಡ ಅವರು ಬಲಪಂಥೀಯವಾದಿ. ಅವರು 2020 ಬೋರಿಸ್ ಜಾನ್ಸನ್ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿದ್ದರು. ಅದೇ ಸಮಯದಲ್ಲಿ ಎದುರಾದ ಕೋವಿಡ್ ಸಾಂಕ್ರಾಮಿಕ ರೋಗದ ನಡುವೆನೆ ಸರ್ಕಾರದಲ್ಲಿ ಉಂಟಾದ ಬಿಕ್ಕಟ್ಟಿನಿಂದಾಗಿ ಜಾನ್ಸನ್ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದಾಗ ಸುನಕ್ ಅವರು ಪ್ರಧಾನಿಯಾದರು. ಆ ನಂತರದಲ್ಲಿ 2023 5 ಆದ್ಯತಾ ಅಂಶಗಳನ್ನು ಪ್ರಕಟಿಸಿದ್ರು. ಹಣದುಬ್ಬರ ಕಡಿಮೆ ಮಾಡೋದು, ಆರ್ಥಿಕತೆಯನ್ನು ಬೆಳೆಸೋದು, ಸರ್ಕಾರದ ಸಾಲವನ್ನು ಕಡಿತಗೊಳಿಸೋದು, ರಾಷ್ಟ್ರೀಯ ಆರೋಗ್ಯ ಸೇವೆಗಳನ್ನು ಸುಧಾರಿಸೋದು ಹಾಗೂ ವಲಸಿಗರ ಅಕ್ರಮ ಪ್ರವೇಶವನ್ನು ತಡೆಯೋದು ತಮ್ಮ ಆದ್ಯತೆಗಳು ಅಂತ ಘೋಷಿಸಿದ್ರು. ಅಲ್ಲದೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಉಕ್ರೇನ್ಗೆ ವಿದೇಶಿ ನೆರವು ಮತ್ತು ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದ್ರು. ಆದರೆ ಇಸ್ರೇಲ್ ಹಮಾಸ್ ಯುದ್ಧದ ವೇಳೆ ಇಸ್ರೇಲ್ಗೆ ತಮ್ಮ ಬೆಂಬಲ ನೀಡಿ ಫ್ಯಾಲಸ್ತೀನ್ ಮೇಲಿನ ಇಸ್ರೇಲಿ ದಾಳಿಯನ್ನು ಸಮರ್ಥಿಸಿಕೊಂಡ್ರು. ಬಳಿಕ ಕದನ ವಿರಾಮಕ್ಕೆ ಕರೆ ಕೊಟ್ಟಿದ್ರು. ಇದೆಲ್ಲದರ ನಡುವೆನೂ ಕೂಡ ಅವರ ಆದ್ಯತೆಯ ಘೋಷಣೆಗಳಲ್ಲಿ ಬ್ರಿಟನ್ ಸರ್ಕಾರ ಪ್ರಗತಿ ಸಾಧಿಸಲಿಲ್ಲ. ಅಷ್ಟು ಮಾತ್ರ ಅಲ್ಲದೆ ಜನರ ಅಗತ್ಯಗಳನ್ನು ಪೂರೈಸಲಿಲ್ಲ. ಸುನಕ್ ಆಡಳಿತದ ವಿರುದ್ಧ ಅಸಮಾಧಾನಗೊಂಡಿದ್ದ ಬ್ರಿಟನ್ ಜನರು 14 ವರ್ಷಗಳ ಕನ್ಸರ್ವೇಟಿವ್ ಪಕ್ಷದ ಆಡಳಿತಕ್ಕೆ ಅಂತ್ಯ ಹಾಡಿದ್ದಾರೆ. ಲೇಬರ್ ಪಕ್ಷಕ್ಕೆ ಅಭೂತಪೂರ್ವ ಸ್ಥಾನಗಳನ್ನು ನೀಡೋ ಮೂಲಕ ಅಧಿಕಾರನ ಕೊಟ್ಟಿದ್ದಾರೆ. ಆದರೆ ಇಡೀ ಜಗತ್ತು ಗಮನಿಸ್ತಾ ಇರುವಂತೆ ಲೇಬರ್ ಪಕ್ಷ ಈಗ ಹೆಸರಿಗಷ್ಟೇ ಕಾರ್ಮಿಕ ಪಕ್ಷ ಆಗಿದೆ. 2010 ಅಧಿಕಾರ ಕಳೆದುಕೊಳ್ಳೋಕ್ಕೂ ಮುನ್ನಾನೆ ಪಕ್ಷ ಉದಾರವಾದಿ ಬಂಡವಾಳಶಾಹಿ ಪರವಾದ ನಿಲುವುಗಳನ್ನು ಮೈಗೂಡಿಸ್ಕೊಂಡಿತ್ತು. ಆ ಕಾರಣದಿಂದಾನೇ ಬ್ರಿಟನ್ ಜನರು ಪಕ್ಷವನ್ನು ಅಧಿಕಾರದಿಂದ ದೂರ ಇಟ್ಟಿದ್ರು. ಅದರಲ್ಲೂ ಕೀರ್ ಸ್ಟಾರ್ಮರ್ ನಾಯಕತ್ವದಲ್ಲಿ ಪಕ್ಷ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಬಲಪಂಥೀಯ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದೆ. ಲಂಡನ್ನಲ್ಲಿ ವಕೀಲರಾಗಿದ್ದ ಕೀರ್ ಸ್ಟಾರ್ಮರ್ ಈಗ ಬ್ರಿಟನ್ನ ನೂತನ ಪ್ರಧಾನಿ. ಸ್ಟಾರ್ಮರ್ ಕೂಡ ಬಲಪಂಥೀಯವಾದಿ. ಅವರು ಹಮಾಸ್ ಮೇಲಿನ ಇಸ್ರೇಲಿನ ನರಹಂತಕ ರಾಜಕೀಯವನ್ನು ಸಮರ್ಥಿಸಿಕೊಂಡಿದ್ದವರು. ಆರ್ಥಿಕ ನೀತಿಗಳಲ್ಲಿ ಕಾರ್ಪೊರೇಟ್ ಪರ ನೀತಿ ನಿರೂಪಣೆಗಳ ಪ್ರತಿಪಾದಕರು. ಇಷ್ಟು ಮಾತ್ರ ಅಲ್ಲದೆ ಅಸಹಾಯಕ ವಲಸಿಗರನ್ನು ದೇಶದಿಂದ ಹೊರಹಾಕಲೇಬೇಕು ಅನ್ನೋ ಪ್ರಬಲ ಬಿಳಿಯ ರಾಷ್ಟ್ರವಾದಿ. ಇತ್ತೀಚೆಗೆ ಮೇ 28 ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದ ಸ್ಟಾರ್ಮರ್, ನಾನು ಲೇಬರ್ ಪಕ್ಷವನ್ನು ಬದಲಾಯಿಸಿದ್ದೇನೆ, ಮುಂದೆ ಬ್ರಿಟನನ್ನು ಬದಲು ಮಾಡ್ತೇನೆ ಅಂತ ಬರೆದುಕೊಂಡಿದ್ರು. ಅಂದರೆ ಕಾರ್ಮಿಕ ಜನಪರ ಆಗಿದ್ದ ಪಕ್ಷವನ್ನು ಬಂಡವಾಳ ಬಲಪಂಥೀಯ ಸಿದ್ಧಾಂತಗಳೊಂದಿಗೆ ಬದಲಿಸಿರೋ ಸ್ಟಾರ್ಮರ್ ಜನಪರ ಆಗಿದ್ದವರನ್ನು ಪಕ್ಷದಿಂದ ಹೊರಗಟ್ಟಿದ್ದಾರೆ. ಚುನಾವಣೆ ಸಮಯದಲ್ಲಿ ಅಭಿವೃದ್ಧಿ, ಆರೋಗ್ಯ, ಹಸಿರು ಇಂಧನ, ಶಿಕ್ಷಣ ಕ್ಷೇತ್ರ, ಸುಧಾರಣೆ ಹಾಗೂ ಅಪರಾಧ ಚಟುವಟಿಕೆಗಳ ನಿಯಂತ್ರಣ ಎಂಬ 5 ಸೂತ್ರಗಳನ್ನು ಮುಂದಿಟ್ಕೊಂಡು ಸ್ಟಾರ್ಮರ್ ಪ್ರಚಾರ ನಡೆಸಿದರು. ಆದರೆ ರೈಲ್ವೆ, ಮೇಲ್, ಇಂಧನ, ಜಲಸಂಪನ್ಮೂಲ ಎಲ್ಲವನ್ನೂ ರಾಷ್ಟ್ರೀಕರಣಗೊಳಿಸೋದಾಗಿ ಹೇಳ್ತಾ ಇದ್ದ ಲೇಬರ್ ಪಕ್ಷದ ಪ್ರಣಾಳಿಕೆಯಲ್ಲಿ ಕೇವಲ ರೈಲ್ವೆ ಮಾತ್ರ ರಾಷ್ಟ್ರೀಕರಣಗೊಳಿಸೋದಂತ ಹೇಳೋ ಮೂಲಕ ಉಳಿದೆಲ್ಲ ಕ್ಷೇತ್ರಗಳನ್ನು ಕೈಬಿಟ್ಟಿದ್ರು. ಅಲ್ಲದೆ
ಅತಿ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸೋದಾಗಿ ಹೇಳ್ತಾ ಇದ್ದ ಪಕ್ಷದ ನಿಲುವು ಸ್ಟಾರ್ಮರ್ ನೇತೃತ್ವದಲ್ಲಿ ಬದಲಾಗಿದೆ. ಲೇಬರ್ ಪಕ್ಷದಲ್ಲಿದ್ದ ಎಡಪಂಥೀಯ ಅಭ್ಯರ್ಥಿಗಳನ್ನ ಸ್ಟಾರ್ಮರ್ ಹೊರದಬ್ಬಿದ್ದಾರೆ. ಎಡಪಂಥೀಯ ಸಿದ್ಧಾಂತವನ್ನ ಹೊಂದಿದ್ದ ಲೇಬರ್ ಪಕ್ಷದ ನಿಲುವನ್ನೇ ಬದಲಿಸಿರೋರು ಸೈದ್ಧಾಂತಿಕ ಬದ್ಧತೆ ಇಲ್ಲದ ಸ್ಟಾರ್ಮರ್ ಆಡಳಿತದಲ್ಲಿ ಬ್ರಿಟನ್ನ ವಿದೇಶಾಂಗ ನೀತಿಯಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ. ನಾಟೋದೊಂದಿಗೆ ಬ್ರಿಟನ್ ಮುಂದುವರಿಯುತ್ತೆ, ಯುರೋಪಿಯನ್ ಒಕ್ಕೂಟಕ್ಕೆ ಬ್ರಿಟನ್ ಮರು ಸೇರ್ಪಡೆ ಆಗೋದಿಲ್ಲ. ಹೆಸರಿಗಷ್ಟೇ, ಎಡಪಂಥೀಯ ಪಕ್ಷ ಆಗಿರೋ ಲೇಬರ್ ಪಕ್ಷದ ಆಡಳಿತದಲ್ಲೂ ಬ್ರಿಟನ್ ಜನರ ಬದುಕು ಬದಲಾಗೋದಿಲ್ಲ ಅನ್ನೋದು ಬ್ರಿಟನ್ ಜನರಿಂದಾನೇ ಹೊರಬರ್ತಾ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.